ಇಲ್ಲಿ ಚಲೋ ಅಂತಕ್ಕಂತ ನಾಟಕ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮಹದಾಯಿಗೂ ಕೂಡ ದುಡ್ಡಿಲ್ಲ, ಯಾವ್ದೇ ಒಂದು ನೀರಾವರಿ ಯೋಜನೆ ದುಡ್ಡಿಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 7800 ಕೋಟಿ ಉತ್ತರ ಕರ್ನಾಟಕ ವಿಶೇಷವಾದ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ 7800 ಕೋಟಿ ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಯ್ತು. ಅದನ್ನು ಕೂಡ ತಡೆ ಹಿಡಿದಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವಿರೋಧಿ ಸರ್ಕಾರ. ಹಾಗಾಗಿ ಇವತ್ತು SFP TSP ವಿಚಾರದಲ್ಲಿ ಇರ್ಬೋದು, ಎಲ್ಲಾ ವಿಚಾರದಲ್ಲೂ ಸಹ ಈ ರಾಜ್ಯದಲ್ಲಿ ಸುಮಾರು 11.5 ಸಾವಿರ ಕೋಟಿ ಇತ್ತು, ಇವತ್ತು ಡೈವರ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ ಇದೆ. ಇವರು ರಾಜ್ಯದಲ್ಲಿ ಅಧಿಕಾರವನ್ನ ಆಡಳಿತ ನಡೆಸತಕ್ಕಂತ ಯಾವುದೇ ಒಂದು ಯೋಗ್ಯತೆ ಇತ್ತು ರಾಜ್ಯ ಸರ್ಕಾರ ಇಲ್ಲದೆ ಇರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ದೆಹಲಿ ಚಲೋ ಮಾಡ್ತಾ ಇರ್ತಕ್ಕಂತ ನಿಮಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮನೆಗೆ ಕಳಿಸ್ತಕ್ಕಂತ ಗರಿಚಲೋ ಕಾರ್ಯಕ್ರಮವನ್ನ ಈ ರಾಜ್ಯದ ಮತದಾರರು ಮಾಡಿರ್ತಾರೆ. ನೀವು ಧರಣಿ ಮಾಡ್ತಕ್ಕಂತ ಡ್ರಾಮಾ ಏನ್ ಮಾಡ್ತಾ ಇದ್ದೀರಿ, ರಾಜ್ಯದವರೆಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗಿರ್ತಕ್ಕಂಥದ್ದು ನೋಡಿ. ಇವತ್ತು ಮನೆಯ ಬೊಮ್ಮಾಯಿ ಅವರು ಹೇಳಿದ್ರು, ಇವತ್ತು ಯಾವುದೇ ವಿಧಾನಸಭಾ ಯಾವುದೇ ಮಂತ್ರಿಗಳು ಕೊಠಡಿ ಹೋದ್ರೆ ಯಾರು ಕೂಡ ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಲ್ಲ, ಉಪ ಮುಖ್ಯಮಂತ್ರಿಗಳಿಲ್ಲ, ಯಾವುದೇ ಮಂತ್ರಿಗಳಿಲ್ಲದೇನೆ ಇವತ್ತು ಮುಂದೆ ಬರಗಾಲ ವಿಧಾನಸೌಧ ಬೀಗ ಹಾಕಿದ್ರು ಕೂಡ ಇನ್ನು ಉತ್ತಮನೆ ಆಯ್ತು. ಆಗಿದೆ ಮಹಾದ್ವಾರದ ಅದನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು.